ಭಾಳ ತದಮೇಲೆ ಗರಿ ಎಲ್ಲ ಒಣಗಿ ಬರ್ಲತ್ತರ ಆಗ್ಬಿಟ್ಟು ಗಿಡ. ಈ ವರ್ಷ ಅಷ್ಟು ಬಿಸಿಲು ಟೆಂಪ್ರೇಚರ್ ಇದ್ರು ನಮ್ದು ಒಂದು ಗರಿ ಒಣಗಿಲ್ಲ, ಒಂದು ಆ ಗಿಡ ಹಳದಿ ಕಲರ್ ಬಂದಿಲ್ಲ. ರೆಡ್ ಮಿಡ್ಸು ಆಮೇಲೆ ಒಣ ಗರಿ ಎಲ್ಲ ಒಣಗಿ ಜೋತ್ ಬೀಳೋದು ಅವ ಆಗ್ತಾ ಇತ್ತು. ಪಪ್ಪಾಯಿ ನೋಡಿ ಒಳ್ಳೆ ಕಾಯಿ ಸೈಜು, ಒಂದೊಂದು ಕಾಯಿ 2.5-3 kg ಮಟ್ಟ ಬರ್ತಾ ಇತ್ತು. ನೆಲ ಆರಿದ್ರು ಗಿಡ ಏನು ಬತ್ತದಿಲ್ಲ, ನೆಲ ಫುಲ್ ಡ್ರೈ ಇದ್ರು ಗಿಡ ಏನು ಒಣಗಿಲ್ಲ, ಹೆಂಗೆ ಹಚ್ಚಿಗೈತೆ ಹಂಗೈತೆ. ನಮಸ್ತೆ, ನಾವು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಸಿಂಗಟಗೆರೆ ಗ್ರಾಮದವರು. ನಮ್ಮ ಹೆಸರು ರುದ್ರೇಶ್ ಅಂತೇಳಿ. ನಮ್ಮದು ಮುಂದೆ ಭಾಳ ಫಸ್ಟಿಗೆ ಭಾಳ ಸಮಸ್ಯೆ ಇತ್ತು ಅಡಿಕೆ ಗಿಡಕ್ಕೆ. ಆಮೇಲೆ ಅಡಿಕೆಗೆ ಫಸ್ಟಿಗೆ ಸ್ಟಾರ್ಟಿಂಗು ರೆಡ್ ಮಿಡ್ಸು ಆಮೇಲೆ ಬೇರುಳ, ಹಂಗಾಗಿ ಗರೆ ಒಣಗೋದು ಗಿಡ ಒಣಗೋಗೋದು ಆಗ್ತಾ ಇತ್ತು. ಒಂದು ವರ್ಷದಿಂದ ಒಳಗೆ ಬಾಳೆ ಹಾಕಿದ್ವಿ, ಅವಾಗ ಸರ್ಕಾರಿ ಗೊಬ್ಬರ ಅದು ಬಾಳೆ ಕೊಡೋಕರ ಕೊಡ್ತಾ ಇದ್ವಿ. ಬಾಳೆ ತೆಗೆದ್ಮೇಲೆ ಗರಿ ಎಲ್ಲ ಒಣಗಿ ಬರ್ಲತ್ತರ ಆಗ್ಬಿಟ್ಟು ಗಿಡ ರೆಡ್ ಮಿಡ್ಸು ಆಮೇಲೆ ಒಣ ಗರಿ ಎಲ್ಲ ಒಣಗಿ ಜೋತ್ ಬೀಳೋದು ಅವ ಆಗ್ತಾ ಇದ್ವಿ. ಈ ಥರ ಹಸರು ಈಗ ಅದಾವಲ್ಲ, ಈ ಕಲರ್ ಇದ್ದಲ್ಲ ಗರಿ ಖಾಲಿ ಇತ್ತ ಸೆಂಟ್ರು ಹಾಕಿದ್ವಿ ಒಂದು ಪಟ ಇರಲಿ ಅಂತ. ಪಪ್ಪಾಯಿ ಪಪ್ಪಾಯಿ ನೋಡಿ ಒಳ್ಳೆ ಕಾಯಿ ಸೈಜು, ಒಂದೊಂದು ಕಾಯಿ 2.5-3 kg ಮಟ್ಟ ಬರ್ತಾ ಇತ್ತು. ಈ ವರ್ಷ ಅಷ್ಟು ಬಿಸಿಲು ಟೆಂಪ್ರೇಚರ್ ಇದ್ರು ನಮ್ದು ಒಂದು ಗರಿ ಒಣಗಿಲ್ಲ, ಒಂದು ಆ ಗಿಡ ಹಳದಿ ಕಲರ್ ಬಂದಿಲ್ಲ. ಮತ್ತೆ ಅಲ್ಲಿ ದೊಡ್ಡ ತೋಟಕ್ಕಿಂತ ನೀರು ಕಡಿಮೆನೇ ಸರ್ ಬಿಟ್ಟಿರೋದು ಅದಕ್ಕೆ. ನಾನು 15 ದಿವಸಕ್ಕೆ ಒಂದು ಪಟ ಡ್ರಿಪ್ಪಿಗೆ ಬಿಡ್ತಿದ್ದೆ ಅಷ್ಟೇ ಸರ್, ಒಂದು 4 ಇಲ್ಲ 5 ತಾಸು ಡ್ರಿಪ್ಪಿಗೆ ನೀರು ಬಿಡ್ತಿದ್ವಿ. 15 ದಿವಸ 10 ದಿವಸಕ್ಕೆ ಒಂದೊಂದು ಪಟ ಡ್ರಿಪ್ಪಿಗೆ ಬಿಡ್ತಿದ್ವಿ. ನೆಲ ಆರಿದ್ರು ಗಿಡ ಏನು ಬತ್ತದಲ್ಲ, ನೆಲ ಫುಲ್ ಡ್ರೈ ಇದ್ರು ಗಿಡ ಏನು ಒಣಗಿಲ್ಲ, ಹೆಂಗೆ ಹಚ್ಚಿಗೈತೆ ಹಂಗೈತೆ. ಆ ನೀರು ನಿಲ್ಸ್ಕೊಂಡು ಹೋದ್ರೂ ಕಾಲು ಇಳಿಯಲ್ಲ ಸರ್, ಇದ್ರಾಗ ನೀರು ಹಾಸಿದ್ಮೇಲೆ ಹೋದ್ರೂ ಇಲ್ಲಿ ಮಟ ಕಾಲು ಇಳಿತಾವೆ ಸರ್ ಭೂಮಿ, ಅಷ್ಟು ಭೂಮಿ ಫ್ರೀ ಆಗಿದೆ. ಇದಕ್ಕಿಂತ ಒಂದು 2-3 ವರ್ಷ ಮುಂಚೆ ಹಾಕಿದ್ವಿ ಸರ್, ಅಲ್ಲಿ ದೊಡ್ಡ ದೊಡ್ಡದಾಗ ಒಳದಾಗ ಹಾಕಿದ್ವಿ, ಅವಿನ್ನೂ ಭಾರಿ ವೀಕ್ ಅದಾವೆ ಸರ್ ಗಿಡ, ಅಂತ ಡೆವಲಪ್ಮೆಂಟ್ ಆಗಿ ಈಗ ಒಳ್ಳೆ ಚೆನ್ನಾಗಿದೆ. ಡಾಕ್ಟರ್ ಸಾಯಲ್ ಬಳ್ಸೋಕೆ ಹಚ್ಚಿದ ಮೇಲೆ ಒಂದು ವರ್ಷ ಆಯಿತು, ಒಂದೇ ಪಟ ಬಳಸಿರೋದು. ಒಂದು ಸ್ಟಾರ್ಟಿಂಗ್ ಒಂದು ಎಕರೆ ಚೆಕ್ ಮಾಡೋಣ ಅಂತ ಹಾಕಿದ್ದೀನಿ, ಒಳ್ಳೆ ಚೆನ್ನಾಗಾಗಿದೆ. ಈಗ ಇನ್ನೊಂದು 4 ಎಕರೆ ಐತಿ, ಅದಕ್ಕೂ ಮಾಡ್ಬೇಕಂತ ಇದನ್ನು ಮಾಡಿದ್ರಿ. ಒಳಗೆ ಬಳೆ ತೆಗೆದ್ಮೇಲೆ ಖಾಲಿ ಇತ್ತಲ್ಲ, ಹಂಗೆ ಪಪ್ಪಾಯಿನೂ ಹಾಕಿದ್ವಿ. ಇದಕ್ಕೂ ಒಂದು ಟೈಮ್ ಅಡ್ಕೆ ಕೊಟ್ಟಾಗ ಅವಾಗ ಸ್ಟಾರ್ಟಿಂಗ್ ಏನೋ ಸಣ್ಣ ಸಸಿ ಇದ್ದಾಗ ಡಾಕ್ಟರ್ ಸಾಯಲ್ ಕೊಟ್ಟಿದ್ದೆ, ಚೆನ್ನಾಗಿದೆ ಪಪ್ಪಾಯಿ ಅಡಿಕೆ. ಆಮೇಲೆ ಮಾಡೋರು ಚೆನ್ನಾಗಿ ಮಾಡ್ಕೊಂಬೋದು ಸರ್, ಡಾಕ್ಟರ್ ಸಾಯಲ್ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ನಮ್ಮ ಹೆಸರು ನಾಗರಾಜ್ ಬೀಜ ಅಂತೇಳಿ, ನಮ್ಮ ಅಣ್ಣವರು ರುದ್ರೇಶ್ ಅಂತ ಅವ್ರು ಈಗ ಮಾತಾಡಿದ್ದಾರೆ. ಇಲ್ಲಿ ಮುಂಚೆ ಬಾಳೆ ಹಾಕಿದ್ವಿ ಈ ತೋಟದಲ್ಲಿ, ಬಾಳೆ ಇಳುವರಿನ ಚೆನ್ನಾಗಿ ಬಂತು. ಬಟ್ ಏನಪ್ಪ ಅಂತಂದರೆ ಇಳುವರಿ ಬಾಳೆ ಅಷ್ಟು ತೆಗೆದ ಮೇಲೆ ಗಿಡಗಳಿಗೆ ಹೆವಿ ಬಿಸಿಲಾಯ್ತು. ಯಾಕಂತಂದರೆ ಒಂದು ವರ್ಷ ಕಾಡನ್ಯಾಗ ಇದ್ದಂಗೆ ಆಯ್ತು ಗಿಡಗಳು ತಳಗಿದ್ದಾಗ. ಆಮೇಲೆ ಬಾಳೆ ತಕ್ಷಣ ಏನಾಗ್ಬಿಡ್ತಪ್ಪ ಅಂದರೆ ಬಿಸಿಲು ಹೊಡೆದು ಗರಿ ಎಲ್ಲ ಒಣಗ ಟೈಪ್ ಆಗ್ಬಿಡ್ತು ಅಡಿಕೆ ಗಿಡಗಳು. ಆಮೇಲೆ ಇದಕ್ಕೇನೋ ಸೊಲ್ಯೂಷನ್ ಅಂತ ನಾನು ಒಂದು 2-3 ಥರ ಅದು ಇದು ಮಾಡಿದೆ. ಆಮೇಲೆ ನಮ್ಮ ಅಣ್ಣರಿದ್ದರು, ಹಿಂಗೆ ಯಾರನ್ನ ಕರೆಸಿದ್ರು ಅವ್ರಿಗೆ ಅನುಭವ ಪ್ರಕಾರ, ಅವಾಗ ಈ ಡಾಕ್ಟರ್ ಸಲ್ನರ್ ಬಂದು ಏನೋ ಮೆಡಿಸಿನ್ ಮಾಡಿದರು. ಆಟೋಮೆಟಿಕ್ಲಿ ನಾನು ನೋಡಿದ ಪ್ರಕಾರ 2-3 ತಿಂಗಳೊಳಗೆ ಕಂಟ್ರೋಲ್ ಆಯಿತು, ಪರವಾಗಿಲ್ಲ. ಲೆಕ್ಕಾಚಾರಕ್ಕೆ ತೋಟ ಬಂತು, ಬಿಸಿಲು ಹೊಡೆದಕ್ಕೆ ಏನಾಗತ್ತೆ ಅಂತ ನಮಗೆ ಭಯ ಆಗಿತ್ತು ಈ ಹೆವಿ ಬಿಸಿಲು ಇರೋ ಕಾರಣದಿಂದ. ಅದಾದ ತಕ್ಷಣ ಈಗ ಪಪ್ಪಾಯಿ ಹಾಕಿವಿ. ಪಪ್ಪಾಯಿಗೂ ಮೊನ್ನೆ ನಮ್ಮ ಅಣ್ಣವರು ಅದೇನೋ ಔಷಧಿ ತರ್ಸಿ ಹಾಕ್ಸ್ತೀನಿ ಅಂತ ಡಾಕ್ಟರ್ ಸೈಲ ಹಾಕ್ಸಿದ್ದಾರೆ, ಇಳುವರಿನೇ ಚೆನ್ನಾಗಿ ಬರ್ತಾ ಐತಿ. ಈ ಮೆಡಿಸಿನಿಂದ ನಮಗೆ ಒಳ್ಳೆ ಅನುಕೂಲ ಆಗೈತಿ. ದೊಡ್ಡ ತೋಟದಲ್ಲಿ ಅಲ್ಲೂ ಒಂದು 3 ಎಕರೆ ಫ್ಲಾಟಲ್ಲಿ ಅಲ್ಲೂ ಮಾಡಿವೆ, ಅಲ್ಲಿ ಒಳ್ಳೆ ರಿಸಲ್ಟ್ ಐತೆ. ಅಲ್ಲೂ ರೆಡ್ ಮೆಡಿಸು ಅದು ಇದು ಆಗಿ ಆಳ ಮೂಳ ತೋಟ ಎಲ್ಲ ಕೆಟ್ಟೋಗಿತ್ತು. ಈಗ ಒಂದು ಲೆಕ್ಕಾಚಾರ ಪ್ರಕಾರ ಅದು ಉತ್ತಮ ಆಗೈತೆ ಅಂತ ಹೇಳ್ತೀನಿ.